ಮಾಮ, ನಿಮ್ ಚಿತ್ರವನ್ನ ನಾನು ನನ್ನ ತವರು ಮನೆಗೆ ಕೊಟ್ಬಿಟ್ಟಿದ್ದೆ. ಅದಕ್ಕೆ ಮನೆ ಎಲ್ಲ ಕೆಲಸಗಳಲ್ಲಿ ತುಂಬಾ ತೊಂದರೆ ಬರ್ತಾ ಇತ್ತು. ಆದ್ರೆ ನೀವು ನನಗೆ ಅದರ ಕಲ್ಪನೆ ಕೊಟ್ರಿ, ಸಮಯಕ್ಕೆ ಸರಿಯಾಗಿ ಎಚ್ಚರಿಸಿದ್ರಿ. ಅದಕ್ಕೆ ನಾನು ನಿಮ್ಮ ಚಿತ್ರವನ್ನು ಮನೆಗೆ ತರೋಕ್ ಸಾಧ್ಯ ಆಯಿತು. ಇನ್ ಮುಂದೆ ಯಾವತ್ತೂ ಇಂತಹ ತಪ್ಪು ಮಾಡಲ್ಲ ಮಾಮ. ಈಗ ನನಗೆ ನಿಮ್ ದರ್ಶನ ಮಾಡೋ ಆಸೆ ಆಗ್ತಿದೆ. ಯಾವಾಗ ನಿಮ್ಮನ್ನ ನೋಡ್ತೀನಿ ಅಂತ ಅನ್ನಿಸ್ತಾ ಇದೆ. ನನ್ನ ಭಕ್ತಿಯಲ್ಲಿ ಏನಾದರೂ ಕೊರತೆ ಇದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನೀರ್ ಕೊಡೋದತ್ತು. ಮಾಮ, ನಮ್ ಜಾಗ ಬಿಟ್ಟು ತುಂಬಾ ದೂರ ಬಂದಿದ್ದೀವಿ. ಇದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಈಗ ಏನಕ್ ಮಾಡ್ಬೇಕು? ಹಾಗಲ್ಲ ಮಾಮ, ಜಾಗಕ್ಕೆ ಯಾರಾದ್ರೂ ಬಂದ್ರೆ ಅಂತ ಹೇಳ್ತಾ ಇದ್ದೆ ನಾನು. ಈ ಸರಿ ನಾವ್ ಯಾರ ಹತ್ರನೂ ಹೇಳಿಲ್ವಲ್ಲ. ಯಾರು ಬರ್ತಾ ಇದ್ದಾರೆ? ಅದೇನೋ ಗೊತ್ತಿಲ್ಲ ಮಾಮ. ಒಂದ್ ವೇಳೆ ಬಂದ್ರೆ ಅಂತ. ಯಾರು ಭೇಟಿ ಆಗ್ಬೇಕು ಅಂತಿದ್ಯೋ ಆ ಭೇಟಿ ಹೇಗ್ ಬೇಕಾದ್ರೂ ಆಗುತ್ತೆ. ಇನ್ನು ಯಾರು ಭೇಟಿ ಆಗ್ಬಾರ್ದು ಅಂತಿದ್ಯೋ ಅವ್ರ ಎದುರಿಗಿದ್ರು ಮಾತುಕತೆ ಆಗಲ್ಲ. ಆದ್ರೆ ಯಾರಿಗೆ ಮನಸ್ಸಿಂದ ಮಾಮನ ಭೇಟಿ ಆಗೋ ಆಸೆ ಇರುತ್ತೋ ಅವನನ್ನು ಮಾಮ ಭೇಟಿ ಮಾಡ್ತಾನೆ. ಈಗ ದಾರಿ ಮಧ್ಯೆ ಕೂಡ ನೀವು ಕಾಣ್ತೀರಾ ಅಂತ ಜನರು ಕಾಯ್ತಾ ಇರ್ತಾರೆ. ನಾವು ಜಾಗನ ಬದಲಾಯಿಸಿದ್ರೆ ಕುಲಕರ್ಣಿಗೆ ಲಾಭ ಆಗುತ್ತೆ ನೋಡು. ಅವನ ಪಾಲಿಗೆ ಇಡೀ ಊರೇ ಸಿಕ್ಕಂಗಾಯ್ತು ಅಂತ ಅನ್ಕೊಳ್ಳಿ. ಮತ್ತೆ ನಾವು ಕೂಡ ಒಂದೇ ಕಡೆ ಎಷ್ಟು ದಿನ ಅಂತ ಇರೋದು? ಕುರುಗಳಿಗೆ ಮೇವು ಸಿಗ್ಬೇಕು, ಮತ್ತೆ ಬೇರೆ ಊರುಗಳಲ್ಲೂ ಜನರು ಕಾಯ್ತಾ ಇರ್ತಾರೆ. ಮಾಮ, ಅವನ್ ಏನೇ ಮಾಡಿದ್ರು ನಮಗ್ ವಿಷಯ ತಿಳಿತಾನೆ ಇರುತ್ತಲ್ಲ. ಒಂದ್ ವೇಳೆ ವಿಷಯ ಗೊತ್ತಾಗಿಲ್ಲ ಅಂದ್ರೆ ಮಾಮಂಗೆ ಎಲ್ಲಾನು ಕಾಣ್ತಾ ಇರುತ್ತಲ್ಲ, ಹೇಳೋ ಅವಶ್ಯಕತೆ ಇದೆಯಾ? ನಡೀರಿ, ಇನ್ನು ತುಂಬಾ ದೂರ ಹೋಗ್ಬೇಕಾಗಿದೆ.